ನಮಸ್ತೆ ಮಕ್ಕಳೇ ನಿಮಗೆಲ್ಲ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ ನಾವು ಇಂದಿನ ಈ ಅವಧಿಯಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನ್ಯಾಯಾಂಗ ಈ ಅಧ್ಯಾಯದ ಎರಡನೇ ಭಾಗವನ್ನು ಕುರಿತು ಅಭ್ಯಾಸ ಮಾಡೋಣ ಮಕ್ಕಳೇ ನಾನು ಈ ಹಿಂದಿನ ತರಗತಿಯಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡಿದ್ದು ಕಳೆದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ನಾವು ತಿಳ್ಕೊಂಡಂತಹ ವಿಷಯಗಳನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ ಮಕ್ಕಳೇ ನಾವು ಹಿಂದಿನ ಅವಧಿಯಲ್ಲಿ ಕೇಂದ್ರದ ಸರ್ಕಾರದ ರಚನೆ ಹೇಗಾಗುತ್ತೆ ಕೇಂದ್ರ ಸರ್ಕಾರದ ಕಾರ್ಯಗಳೇನು ಎಂಬುದರ ಬಗ್ಗೆ ತಿಳ್ಕೊಂಡಿದ್ದೋ ಹಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆಯ ಬಗ್ಗೆ ಕೂಡ ತಿಳ್ಕೊಂಡಿದ್ದು ಹಾಗೂ ಶಾಸಕಾಂಗ ಕಾರ್ಯಾಂಗಗಳ ಅಧಿಕಾರಗಳು ಏನು ಎಂಬುದನ್ನು ಕೂಡ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ದು ಹಾಗೆ ಲೋಕಸಭೆಯ ರಚನೆ ಹೇಗಾಗುತ್ತೆ ರಾಜ್ಯಸಭೆಗಳ ರಚನೆ ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾವು ಇಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ದೋ ಹಾಗೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಅಧಿಕಾರಗಳೇನು ಎಂಬುದನ್ನು ಕೂಡ ಇಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೋ ಮಕ್ಕಳೇ ನಾವು ಈ ಹಿಂದೆ ಕಲಿತಂಥ ವಿಷಯಗಳ ಕುರಿತು ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ ನೀವು ನೋಟ್ ಪುಸ್ತಕ ಹಾಗೂ ಪೆನ್ನನ್ನು ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿಟ್ಟುಕೊಳ್ಳಿ ಮೊದಲನೇ ಪ್ರಶ್ನೆ ಮಕ್ಕಳೇ ಕೇಂದ್ರ ಶಾಸಕಾಂಗವನ್ನು ನಾವು ಏನೆಂದು ಕರೆಯುತ್ತೇವೆ ನೆನಪು ಮಾಡಿಕೊಳ್ಳಿ ಮಕ್ಕಳೇ ಕೇಂದ್ರ ಶಾಸಕಾಂಗವನ್ನು ನಾವು ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಹೌದು ನಾವು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯುತ್ತೇವೆ ನಿಮಗೆಲ್ಲ ತಿಳಿದಿದೆ ಸಂಸತ್ತಿನಲ್ಲಿ ಎರಡು ಅಂಗಗಳಿರ್ತವೆ ಅಥವಾ ಎರಡು ಸದನಗಳಿರ್ತವೆ ಮೊದಲನೇದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡನ್ನು ಸೇರಿ ಮತ್ತು ರಾಷ್ಟ್ರಪತಿ ಇವುಗಳನ್ನು ಸೇರಿ ನಾವು ಏನಂತ ಕರಿತೇವೆ ಕೇಂದ್ರ ಶಾಸಕಾಂಗ ಅಂತ ಕರಿತೇವೆ ಎರಡನೇ ಪ್ರಶ್ನೆ ಸಂಸತ್ತಿನ ಮೇಲ್ಮನೆ ಯಾವುದು ನಾವು ಯಾವುದನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೇವೆ ಹಾಂ ಸರಿಯಾದ ಉತ್ತರ ರಾಜ್ಯಸಭೆ ನಾವು ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರಿತೇವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಣಕಾಸಿನ ವಿಧೇಯಕವನ್ನು ಮೊದಲು ಎಲ್ಲಿ ಮಂಡಿಸಬೇಕು ನೆನಪು ಮಾಡ್ಕೊಳ್ಳಿ ಮಕ್ಕಳೇ ನಾನು ಕಳೆದ ತರಗತಿಯಲ್ಲಿ ಈ ವಿಷಯವನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ ಎಸ್ ಸರಿಯಾದ ಉತ್ತರ ಲೋಕಸಭೆ ಹಣಕಾಸಿನ ವಿಧೇಯಕವನ್ನು ಮೊದಲು ಎಲ್ಲಿ ಮಂಡಿಸ್ತಾರೆ ಲೋಕಸಭೆಯಲ್ಲಿ ಮಂಡಿಸ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರು ಯಾರಾಗಿರ್ತಾರೆ ಯೋಚನೆ ಮಾಡಿ ಮಕ್ಕಳೇ ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರು ಯಾರಾಗಿದ್ದಾರೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ನಾವು ರಾಷ್ಟ್ರಪತಿಗಳನ್ನು ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರು ಅಂತ ಗುರುತಿಸ್ತೇವೆ ಕೊನೆಯ ಪ್ರಶ್ನೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಯೋಚನೆ ಮಾಡಿ ಮಕ್ಕಳೇ ನೀವು ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಮಕ್ಕಳೇ ನೀವು ಹಿಂದೆ ಕಲಿತಂತಹ ಎಲ್ಲ ವಿಷಯಗಳಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ ಧನ್ಯವಾದಗಳು ಮಕ್ಕಳೇ ನಾವು ಈ ಅವಧಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ನ್ಯಾಯಾಂಗ ಈ ಎರಡು ವಿಷಯಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ ಈ ಅಧ್ಯಾಯದಲ್ಲಿ ಗಳಿಸುವಂತಹ ಸಾಮರ್ಥ್ಯಗಳು ಯಾವ್ಯಾವಪ್ಪ ಅಂದರೆ ರಾಜ್ಯ ಸರ್ಕಾರದ ರಚನೆ ಹೇಗಾಗುತ್ತೆ ಮತ್ತು ರಾಜ್ಯ ಸರ್ಕಾರದ ಕಾರ್ಯಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ ಹಾಗೆ ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿ ಏನು ಎಂಬುದನ್ನು ತಿಳ್ಕೊಳ್ಳೋಣ ಹಾಗೆ ರಾಜ್ಯಪಾಲರಾಗಲು ಇರಬೇಕಾದಂತಹ ಅರ್ಹತೆಗಳು ಏನು ಹಾಗೂ ರಾಜ್ಯಪಾಲರ ಅಧಿಕಾರಗಳು ಏನು ಎಂಬುದನ್ನು ಕೂಡ ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಹಾಗೆ ಮುಖ್ಯಮಂತ್ರಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳ ಕುರಿತು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನ್ಯಾಯಾಂಗಗಳು ರಾಜ್ಯಾಡಳಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎಂಬುದನ್ನು ಕುರಿತು ಈ ಅಧ್ಯಾಯದಲ್ಲಿ ತಿಳ್ಕೊಬೋದು ಹಾಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕುರಿತು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೆ ವಿವಿಧ ಮಟ್ಟದಲ್ಲಿರುವಂತಹ ನ್ಯಾಯಾಲಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಮೊದಲನೇದಾಗಿ ರಾಜ್ಯ ಮಕ್ಕಳೇ ನಮಗೆಲ್ಲ ತಿಳಿದಿರೋ ಹಾಗೆ ಭಾರತ ಒಂದು ಒಂದು ಒಕ್ಕೂಟವಾದಂತಹ ರಾಷ್ಟ್ರವಾಗಿದೆ ಈ ಒಕ್ಕೂಟದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ರಾಜ್ಯಗಳು ಬರ್ತವೆ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳನ್ನು ಒಳಗೊಂಡಂತಹ ಒಂದು ಒಕ್ಕೂಟವಾಗಿದೆ ಹಾಗಾದರೆ ಈ ರಾಜ್ಯಗಳನ್ನು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದಾರೆ ನೋಡಿ ರಾಜ್ಯಗಳು ಮುಖ್ಯವಾಗಿ ಭಾಷೆಗಳ ಆಧಾರದಲ್ಲಿ ಏನಾಗಿದ್ದಾವೆ ರಚನೆಗೊಂಡಿದ್ದಾವೆ ಉದಾಹರಣೆಗೆ ನಮ್ಮ ರಾಜ್ಯ ಯಾವುದಪ್ಪ ಕರ್ನಾಟಕ ನಾವು ಕರ್ನಾಟಕವನ್ನು ಹೇಗೆ ವಿಭಾಗ ಮಾಡಿದ್ದಾರೆ ಅಂದರೆ ಕನ್ನಡ ಭಾಷೆಯನ್ನು ಮುಖ್ಯವಾಗಿ ಮಾತಾಡುವಂತಹ ಒಂದು ಪ್ರದೇಶವನ್ನು ನಾವು ಕರ್ನಾಟಕ ಅಂತ ಗುರುತಿಸ್ತೇವೆ ಹಾಗೆ ಪಕ್ಕಕ್ಕೆ ಬಂದರೆ ತಮಿಳ್ನಾಡು ತಮಿಳ್ನಾಡು ತಮಿಳು ಭಾಷೆಯನ್ನು ಮಾತನಾಡುವಂತಹ ರಾಜ್ಯ ಯಾವುದಾಗಿರುತ್ತೆ ತಮಿಳ್ನಾಡು ಹಾಗೆ ತೆಲುಗು ಮಾತನಾಡುವನ್ನು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಹೀಗೆ ಭಾಷೆಗಳ ಆಧಾರದಲ್ಲಿ ರಚನೆಗೊಂಡಿರ್ತವೆ ಹಾಗೆ ಕರ್ನಾಟಕದಲ್ಲಿ ಯಾವುದಪ್ಪ ನಮ್ಮ ರಾಜ್ಯ ಭಾಷೆ ಅಂದರೆ ಕನ್ನಡ ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಯಾವುದಾಗಿರುತ್ತೆ ಕನ್ನಡ ಭಾಷೆಯಾಗಿರುತ್ತೆ ಹಾಗೆ ಪ್ರತಿ ರಾಜ್ಯದಲ್ಲಿ ಏನಿರ್ತವೆ ರಾಜ್ಯ ಸರ್ಕಾರಗಳು ಇರ್ತವೆ ಕೇಂದ್ರದಲ್ಲಿ ಹೇಗೆ ಕೇಂದ್ರ ಸರ್ಕಾರ ಇರುತ್ತೋ ಈ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತವೆ ಈ ರಾಜ್ಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿ ಏನಾಗಿರುತ್ತೆ ಕಡಿಮೆ ಅಂದರೆ ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ ಇವುಗಳಿಗೆ ತಮ್ಮದೇ ಆದಂತಹ ಸ್ವಯಂ ಅಧಿಕಾರ ಅಥವಾ ಸ್ವಾಯತ್ತತೆ ಇರುತ್ತೆ ಅಂದರೆ ತನ್ನ ರಾಜ್ಯಕ್ಕೆ ಸೀಮಿತವಾದಂತಹ ಸ್ವಯಂ ಅಧಿಕಾರ ಅದನ್ನು ಸ್ವಾಯತ್ತತೆ ಅಂತ ಕೂಡ ಕರಿತೇವೆ ನಮ್ಮ ಸಂವಿಧಾನ ಎಲ್ಲ ರಾಜ್ಯಗಳಿಗೆ ಏಕಪ್ರಕಾರವಾದಂತಹ ರಾಜ್ಯಾಡಳಿತವನ್ನು ರೂಪಿಸಿದೆ ಅಂದರೆ ನಮ್ಮ ಇಡೀ ದೇಶದ ಆಡಳಿತ ಯಾವುದರ ಮೇಲೆ ನಿಂತಿರುತ್ತೆ ಅಂದರೆ ಸಂವಿಧಾನದ ಆಧಾರಿತವಾಗಿಯೇ ನಿಂತಿರುತ್ತೆ ಈ ಸಂವಿಧಾನ ಏನನ್ನು ಮಾಡಿದೆ ಅಂದರೆ ಎಲ್ಲ ರಾಜ್ಯಾಡಳಿತ ಏನು ಇಪ್ಪತ್ತೊಂಬತ್ತು ರಾಜ್ಯಗಳಿದವೋ ಎಲ್ಲ ರಾಜ್ಯಗಳಿಗಲ್ಲೂ ಒಂದೇ ಪ್ರಕಾರವಾದಂತಹ ರಾಜ್ಯಾಡಳಿತ ಇರುತ್ತೆ ಸಾಮಾನ್ಯವಾಗಿ ಈ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಇರುತ್ತೋ ಅದೇ ಮಾದರಿಯಾದಂತಹ ಸರ್ಕಾರವನ್ನು ಹೊಂದಿರುತ್ತೆ ಹೇಗೆ ಕೇಂದ್ರ ಸರ್ಕಾರದಲ್ಲಿ ಮೂರು ಅಂಗಗಳಿರ್ತವೋ ಹಾಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಮುಖ್ಯವಾಗಿ ಮೂರು ಅಂಗಗಳಿರ್ತವೆ ಅವುಗಳು ಯಾವ್ಯಾವಪ್ಪ ಅಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮುನ್ನೇದಾಗಿ ಶಾಸಕಾಂಗ ಶಾಸಕಾಂಗ ಅಂತ ನಾವು ಯಾವುದನ್ನ ಕರಿತೀವಿ ನೋಡಿ ರಾಜ್ಯಪಾಲರು ಮತ್ತು ವಿಧಾನಮಂಡಲ ಇವುಗಳನ್ನು ಸೇರಿ ರಾಜ್ಯ ಶಾಸಕಾಂಗ ಆಗುತ್ತೆ ಈ ವಿಧಾನಮಂಡಲದಲ್ಲಿ ಮುಖ್ಯವಾಗಿ ಎರಡು ಸದನಗಳು ಬರ್ತವೆ ಅವುಗಳೆಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ವಿಧಾನ ಮಂಡಲ ಮತ್ತು ರಾಜ್ಯಪಾಲರು ಇವನ್ನ ಸೇರಿ ನಮ್ಮ ರಾಜ್ಯ ಶಾಸಕಾಂಗವಾಗುತ್ತೆ ಹಾಗಾದ್ರೆ ಶಾಸಕಾಂಗ ಯಾಕೆ ಬೇಕು ಶಾಸಕಾಂಗ ರಾಜ್ಯದ ಶಾಸನಗಳನ್ನು ರೂಪಿಸುವಂತಹ ಕೆಲಸಗಳನ್ನ ಮಾಡುತ್ತೆ ರಾಜ್ಯಕ್ಕೆ ಸೀಮಿತವಾದಂತಹ ಶಾಸನಗಳನ್ನ ಮಾಡುವಂತಹ ಕೆಲಸ ರಾಜ್ಯ ಶಾಸಕಾಂಗದ್ದು ಆಗಿರುತ್ತೆ ಹಾಗೆ ವಿಧಾನಸಭೆ ನೋಡಿ ಈ ಶಾಸಕಾಂಗದಲ್ಲಿ ಬರುವಂತಹ ವಿಧಾನಮಂಡಲದಲ್ಲಿ ಎರಡು ಸಭೆಗಳು ಬರ್ತವೆ ಒಂದು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಮೊದಲನೇದಾಗಿ ವಿಧಾನಸಭೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ವಿಧಾನಸಭೆಗೆ ಬಂದ್ರೆ ವಿಧಾನಸಭೆಯನ್ನು ನಾವು ಕೆಳಮನೆ ಅಂತ ಕೂಡ ಕರಿತೇವೆ ಹಾಗಾದ್ರೆ ಈ ವಿಧಾನಸಭೆಯ ರಚನೆ ಹೇಗಾಗುತ್ತೆ ಅಂದ್ರೆ ನೋಡಿ ವಿಧಾನಸಭೆಯಲ್ಲಿ ಸದಸ್ಯರು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಅಭ್ಯರ್ಥಿಗಳಾಗಿರುತ್ತಾರೆ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಜನಪ್ರತಿನಿಧಿಗಳು ಅಂದ್ರೆ ಜನರಿಂದ ಚುನಾಯಿಸಲ್ಪಟ್ಟಂತಹ ಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಸದನ ಈ ವಿಧಾನಸಭೆ ಆಗಿರುತ್ತೆ ನೋಡಿ ವಿಧಾನಸಭೆಯಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯ ಸ್ಥಾನಗಳು ಇರ್ತಾರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಬರುವಂತಹ ಸದಸ್ಯರು ಅಂದರೆ ಇನ್ನೂರ ಇಪ್ಪತ್ತನಾಲ್ಕು ಈ ಇನ್ನೂರ ಇಪ್ಪತ್ನಾಲ್ಕು ಜನರು ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನರಿಂದ ಆಯ್ಕೆಯಾಗಿ ಬಂದಂತಹ ಅಭ್ಯರ್ಥಿಗಳಾಗಿರ್ತಾರೆ ಹಾಗಾದರೆ ಈ ವಿಧಾನಸಭಾ ಸದಸ್ಯರಾಗಲು ಏನೆಲ್ಲ ಅರ್ಹತೆಗಳು ಇರಬೇಕು ಮೊನ್ನೆಯದಾಗಿ ವಿಧಾನಸಭಾ ಸದಸ್ಯರು ಭಾರತದ ಪ್ರಜೆಯಾಗಿರಬೇಕು ಇವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷಗಳು ತುಂಬಿರ್ಬೇಕಂದ್ರೆ ನಾನು ಚುನಾವಣೆಗೆ ನಿಲ್ಲಬೇಕು ಉಮೇದುವಾರಿಕೆಯನ್ನ ಸಲ್ಲಿಸ್ಬೇಕು ಅಂದ್ರೆ ವಿಧಾನಸಭಾ ಸದಸ್ಯರಾಗಕ್ಕೆ ಕನಿಷ್ಠ ಇಪ್ಪತ್ತೈದು ವರ್ಷಗಳು ಆಗಿರಬೇಕು ಹಾಗೆ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕವಾದಂತಹ ಹುದ್ದೆಯನ್ನು ವಿಧಾನಸಭಾ ಸದಸ್ಯರಾಗುವಂಥವರು ಹೊಂದಿರಬಾರ್ದು ಹಾಗೆ ಅವರು ದಿವಾಳಿ ಆಗಿರಬಾರ್ದು ದಿವಾಳಿ ಅಂದರೆ ಏನು ಮಕ್ಕಳೇ ಆರ್ಥಿಕವಾಗಿ ಎಲ್ಲವನ್ನೂ ಕಳೆದುಕೊಂಡವರನ್ನ ನಾವು ದಿವಾಳಿ ಅಂತ ಕರಿತೇವೆ ಅಂದ್ರೆ ನಾವು ವಿಧಾನಸಭಾ ಸದಸ್ಯರಾಗಲು ಉಮೇದುವಾರಿಕೆಯನ್ನ ಸಲ್ಲಿಸಬೇಕು ಅಂದ್ರೆ ಆ ವ್ಯಕ್ತಿ ಏನಾಗಿರಬಾರ್ದು ದಿವಾಳಿಯಾಗಿ ಇರಬಾರ್ದು ಹಾಗೆ ವಿಧಾನಸಭಾ ಸದಸ್ಯರು ಅಂದ್ರೆ ಅವರನ್ನು ಎಮ್ ಎಲ್ ಅಥವಾ ಶಾಸಕರು ಅಂತ ಕೂಡ ಕರಿತೇವೆ ಆ ವಿಧಾನಸಭಾ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನ ಏನ್ ಮಾಡ್ತಾರೆ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಅವರನ್ನ ನಾವು ಸ್ಪೀಕರ್ ಅಂತ ಕೂಡ ಕರಿತೇವೆ ಮಕ್ಕಳೇ ಈಗ ಇರುವಂತಹ ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಯಾರು ಅಂತ ಗೊತ್ತಾ ನಿಮ್ಗೆ ಹಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರನ್ನ ಈಗಿನ ಪ್ರಸ್ತುತ ಇರುವಂತಹ ವಿಧಾನಸಭೆಯ ಸ್ಪೀಕರ್ ಆಗಿ ಚುನಾಯಿಸಿದ್ದಾರೆ ಹಾಗೆ ಈ ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷ ಇರುತ್ತೆ ಐದು ವರ್ಷಗಳ ನಂತರ ಏನಾಗುತ್ತೆ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಜನರ ಎದುರುಗಡೆ ಮತ್ತೆ ಆ ವಿಧಾನಸಭೆ ವಿಸರ್ಜನೆಗೊಳ್ಳುತ್ತೆ ಐದು ವರ್ಷಕ್ಕೆ ಒಮ್ಮೆ ಈ ಸಭೆಯ ಅವಧಿ ಇರುತ್ತೆ ಈ ಸಭೆಯ ಅವಧಿ ಆದ ನಂತರ ಈ ವಿಧಾನಸಭೆ ವಿಸರ್ಜನೆಗೊಂಡು ಮತ್ತೊಮ್ಮೆ ಚುನಾವಣೆ ನಡೆದು ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬರುತ್ತೆ ಹಾಗಾಗಿ ಈ ವಿಧಾನಸಭೆ ಕಾಯಂ ಸಭೆಯಾಗಿ ಇರುವುದಿಲ್ಲ ಹಾಗಾದ್ರೆ ಈ ವಿಧಾನಸಭೆಗೆ ಏನೆಲ್ಲ ಅಧಿಕಾರಗಳಿದಾವೆ ಹಾಗೂ ವಿಧಾನಸಭೆ ಕಾರ್ಯಗಳೇನಪ್ಪಾ ಅಂದ್ರೆ ನೋಡಿ ವಾಸ್ತವವಾಗಿ ವಿಧಾನಸಭೆ ರಾಜ್ಯದ ಶಾಸಕಾಂಗವಾಗಿದೆ ನಾವು ಶಾಸಕಾಂಗವನ್ನು ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವು ಮೂರನ್ನು ಒಳಗೊಂಡಂತೆ ನಾವು ಶಾಸಕಾಂಗ ಅಂತ ಗುರುತಿಸಿದ್ರು ಕೂಡ ವಾಸ್ತವವಾಗಿ ವಿಧಾನಸಭೆಯೇ ರಾಜ್ಯದ ಶಾಸಕಾಂಗವಾಗಿರುತ್ತೆ ಈ ಹಣಕಾಸು ವಿಷಯದಲ್ಲಿ ವಿಧಾನಸಭೆಯ ಏನು ನಿರ್ಣಯ ಕೈಗೊಳ್ಳುತ್ತೋ ಆ ನಿರ್ಣಯ ಏನಾಗಿರುತ್ತೆ ಅಂತಿಮವಾಗಿರುತ್ತೆ ಹಾಗೆ ಪ್ರಮುಖವಾಗಿ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಅಂದರೆ ಹತೋಟಿಯನ್ನ ಇಟ್ಟುಕೊಳ್ಳುವಂತಹ ಕೆಲಸ ಈ ವಿಧಾನಸಭೆ ಮಾಡುತ್ತೆ ಈ ಮಂತ್ರಿಮಂಡಲದ ಕಾರ್ಯಗಳಾಗ್ಬೋದು ನೀತಿಗಳಾಗ್ಬೋದು ಅಸಮಾಧಾನಕರವಾಗಿದ್ರೆ ಅಂದ್ರೆ ತೃಪ್ತಿ ತರದಿದ್ರೆ ಆ ವಿಧಾನಸಭೆ ಏನು ಮಾಡ್ಬೋದು ಆ ಮಂತ್ರಿಮಂಡಲದ ಕುರಿತು ಅವಿಶ್ವಾಸವನ್ನ ಮಂಡಿಸ್ಬೋದು ಏನು ಅವಿಶ್ವಾಸ ಗೊತ್ತುವಳಿ ಅಂದ್ರೆ ಏನು ಅಸ್ತಿತ್ವದಲ್ಲಿರುತ್ತೆ ಮಂತ್ರಿಮಂಡಲ ಆ ಮಂತ್ರಿಮಂಡಲದ ಕಾರ್ಯನೀತಿಗಳು ಅಥವಾ ಕಾರ್ಯಗಳು ಅಥವಾ ನೀತಿಗಳು ಏನಾದರೂ ನಮಗೆ ತೃಪ್ತಿಯನ್ನು ತರದಿದ್ರೆ ಆ ಮಂತ್ರಿ ಮಂಡಲದ ಕುರಿತು ನಾವು ಅವಿಶ್ವಾಸವನ್ನ ಮಂಡಿಸ್ಬೋದು ಅವಿಶ್ವಾಸವನ್ನ ಮಂಡಿಸಿದಂತಹ ಸಂದರ್ಭದಲ್ಲಿ ಏನು ಸಭೆಯಲ್ಲಿ ಹಾಜರಿರ್ತಾರೆ ವಿಧಾನಸಭೆಯಲ್ಲಿ ಅಂದು ಹಾಜರಿರುವಂತಹ ಸದಸ್ಯರಲ್ಲಿ ಅವರನ್ನ ಮತಕ್ಕೆ ಹಾಕಿ ಯಾರು ಬಹುಮತವನ್ನು ಗಳಿಸಿದ್ರೆ ಆ ಮಂತ್ರಿ ಮಂಡಲವನ್ನು ಮಾಡ್ಬೋದು ವಜಾ ಮಾಡಬಹುದು ಹಾಗೆ ವಿಧಾನಸಭಾ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ಭಾಗವಹಿಸ್ತಾರೆ ಅಂದರೆ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂತಹ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ನೋಡಿ ಮಕ್ಕಳೇ ನಾವು ಶಾಸಕಾಂಗದಲ್ಲಿ ಬರುವಂತಹ ವಿಧಾನಸಭೆಯ ಬಗ್ಗೆ ಇಲ್ಲಿನ ತನಕ ತಿಳ್ಕೊಂಡು ಹಾಗೆ ವಿಧಾನ ಪರಿಷತ್ತು ನೋಡಿ ಈ ವಿಧಾನ ಪರಿಷತ್ನ ರಚನೆ ಹೇಗಾಗಿರುತ್ತೆ ನೋಡಿ ವಿಧಾನ ಪರಿಷತ್ತಿನ ಸದಸ್ಯರು ಅಂದ್ರೆ ಅವರನ್ನು ಎಮ್ ಎಲ್ ಸಿಗಳು ಅಂತ ಕೂಡ ಕರೀತಾರೆ ಆ ಸದಸ್ಯರ ಸಂಖ್ಯೆ ಒಟ್ಟು ವಿಧಾನಸಭೆಯ ಸದಸ್ಯರ ಸಂಖ್ಯೆಯ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಾಗಿ ಇರಬಾರದು ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿರುವಂತಹ ಸದಸ್ಯರ ಬಲ ಎಪ್ಪತ್ತ ಐದು ಈ ಎಪ್ಪತ್ತೈದು ಸದಸ್ಯರನ್ನ ಹೇಗೆ ಆಯ್ಕೆ ಮಾಡಿಕೊಳ್ತಾರೆ ನೋಡಿ ಕೆಲವು ಸದಸ್ಯರನ್ನ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ತಮ್ಮದೇ ಆದಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಈಗ ಉದಾಹರಣೆಗೆ ಸಾಹಿತ್ಯ ಕ್ಷೇತ್ರ ಇರಬಹುದು ಸಿನಿಮಾ ರಂಗ ಇರಬಹುದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ರಾಜ್ಯಪಾಲರು ಏನು ಮಾಡ್ತಾರೆ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡ್ತಾರೆ ಹಾಗೆ ಇನ್ನುಳಿದಂತಹ ಸದಸ್ಯರನ್ನ ವಿಧಾನಸಭಾ ಸದಸ್ಯರು ಮಾಡ್ತಾರೆ ಚುನಾಯಿಸ್ತಾರೆ ಸ್ಥಳೀಯ ಸಂಸ್ಥೆಗಳು ಹಾಗೂ ನೋಂದಾಯಿಸಿದಂತಹ ಪದವೀಧರರು ಮತ್ತು ಶಿಕ್ಷಕರು ಕೂಡ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಹಾಗಾದ್ರೆ ವಿಧಾನ ಪರಿಷತ್ತಿನ ಸದಸ್ಯರಿಗಿರುವಂತಹ ಅರ್ಹತೆಗಳೇನು ಮೊದಲನೇದಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು ಅವರು ಹಾಗೆ ವಿಧಾನ ಪರಿಷತ್ ಸದಸ್ಯರಾಗುವವರಿಗೆ ಕನಿಷ್ಠ ಮೂವತ್ತು ವರ್ಷ ಆಗಿರಬೇಕು ಹಾಗೆ ಅವರು ಸರ್ಕಾರದಲ್ಲಿ ಯಾವುದೇ ಲಾಭದಾಯಕವಾದಂತಹ ಹುದ್ದೆಯನ್ನು ಹೊಂದಿರಬಾರದು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ದಿವಾಳಿ ಆಗಿರಬಾರ್ದು ನೋಡಿ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಾಗಿರುತ್ತೆ ಮಕ್ಕಳೇ ನಾವು ವಿಧಾನ ಪರಿಷತ್ತನ್ನ ಚಿಂತಕರ ಚಾವಡಿ ಅಂತ ಕೂಡ ಕರಿತೇವೆ ಮುಂದೆ ನಾವು ರಾಜ್ಯ ಕಾರ್ಯಾಂಗ ನೋಡಿ ಶಾಸಕಾಂಗದ ಬಗ್ಗೆ ತಿಳ್ಕೊಂಡು ಈಗ ಕಾರ್ಯಾಂಗದ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳೇ ರಾಜ್ಯ ಕಾರ್ಯಾಂಗ ರಾಜ್ಯಪಾಲ ಮುಖ್ಯಮಂತ್ರಿ ಹಾಗೂ ಅವರ ಮಂತ್ರಿ ಮಂಡಲವನ್ನ ಒಳಗೊಂಡಿರುತ್ತೆ ಸಾಮಾನ್ಯವಾಗಿ ಏನು ರಾಜ್ಯ ಕಾರ್ಯಾಂಗ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಕೇಂದ್ರದಲ್ಲಿ ಹೇಗೆ ಕೇಂದ್ರ ಕಾರ್ಯಾಂಗ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಕಾರ್ಯಾಂಗ ಕಾರ್ಯವನ್ನು ನಿರ್ವಹಿಸುತ್ತೆ ಅವುಗಳ ರಚನೆ ಆಗ್ಬೋದು ಅವುಗಳ ಕಾರ್ಯ ಆಗ್ಬೋದು ಕೇಂದ್ರ ಕಾರ್ಯಾಂಗವನ್ನೇ ಹೊಲ್ತವೆ ನೋಡಿ ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಗಳಿರ್ತಾರೆ ರಾಷ್ಟ್ರಪತಿಗಳ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಹಾಗೂ ಅವರ ಮಂತ್ರಿಮಂಡಲ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆ ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಬರ್ತಾರೆ ಅವರ ಅಡಿಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅವರ ಮಂತ್ರಿಮಂಡಲ ಕಾರ್ಯವನ್ನು ನಿರ್ವಹಿಸುತ್ತೆ ನೋಡಿ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆದರೆ ನಿಜವಾದಂತಹ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ನೋಡಿ ರಾಷ್ಟ್ರಾಧ್ಯಕ್ಷಗಳು ಅಂದ್ರೆ ನಮ್ಮ ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಈ ರಾಜ್ಯಪಾಲರ ಅಧಿಕಾರಾವಧಿ ಕೂಡ ಐದು ವರ್ಷಗಳಾಗಿರುತ್ತೆ ಹಾಗಾದರೆ ರಾಜ್ಯಪಾಲರಾಗಲು ಯಾನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ರಾಜ್ಯಪಾಲರಾಗುವಂತಹ ವ್ಯಕ್ತಿ ಮುಖ್ಯವಾಗಿ ಭಾರತದ ಪ್ರಜೆಯಾಗಿರಬೇಕು ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷಗಳು ತುಂಬಿರಬೇಕು ಹಾಗೂ ರಾಜ್ಯಪಾಲರಾಗುವಂಥವರು ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು ಯಾವುದೇ ಸಂಸತ್ತಿನಲ್ಲಾಗ್ಬೋದು ರಾಜ್ಯ ಶಾಸಕಾಂಗದಲ್ಲಾಗ್ಬೋದು ಅವರು ಸದಸ್ಯರಾಗಿ ಇರಬಾರ್ದು ಅಂತಹ ವ್ಯಕ್ತಿಗಳನ್ನು ರಾಜ್ಯಪಾಲರನ್ನಾಗಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಹಾಗಾದ್ರೆ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರಗಳು ಯಾವುವು ನೋಡಿ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಿಸುವಂತಹ ಕೆಲಸವನ್ನ ಮಾಡ್ತಾರೆ ಹೌದು ಏನು ಚುನಾವಣೆ ನಡೆಯುತ್ತೆ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಂತಹ ಪಕ್ಷ ಆಗ್ಬೋದು ಅಥವಾ ಗುಂಪಾಗ್ಬೋದು ಆ ಗುಂಪಿನ ನಾಯಕನನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಹಾಗೆ ಆ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ಕೂಡ ರಾಜ್ಯಪಾಲರು ನೇಮಿಸ್ತಾರೆ ಶಾಸನ ಸಭೆಗಳು ಅಂಗೀಕರಿಸಿದಂತಹ ವಿಧೇಯಕ ಏನು ವಿಧಾನಸಭೆ ಆಗ್ಬೋದು ವಿಧಾನ ಪರಿಷತ್ ಆಗ್ಬೋದು ಅಲ್ಲಿ ಚರ್ಚೆ ಕೈಗೊಂಡು ಅಲ್ಲಿ ಅಂಗೀಕೃತವಾದಂತಹ ಯಾವುದೇ ವಿಧೇಯಕ ಜಾರಿಗೆ ಬರಬೇಕು ಅಂದರೆ ರಾಜ್ಯಪಾಲರ ಅಂಕಿತ ಅಥವಾ ರಾಜ್ಯಪಾಲರ ಒಪ್ಪಿಗೆ ಬೇಕಾಗುತ್ತೆ ಹಾಗೆ ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ಅಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯಲ್ಲಾಗ್ಬೋದು ರಾಜ್ಯದಲ್ಲಿ ಏನಾದರೂ ಅರಾಜಕತೆ ಉಂಟಾಗಿ ಕಾನೂನು ಸುವ್ಯವಸ್ಥೆ ಕುಸಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಗೆ ಏನು ಮಾಡ್ತಾರೆ ವರದಿಯನ್ನ ನೀಡ್ತಾರೆ ಏನು ರಾಜ್ಯದಲ್ಲಿ ಸ್ಥಿತಿಗತಿಗಳ ಕುರಿತು ರಾಷ್ಟ್ರಪತಿಗಳಿಗೆ ವರದಿಯನ್ನ ನೀಡ್ತಾರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನ ವಜಾ ಮಾಡಿಸುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಸರ್ಜನೆ ಅಂದರೆ ಆಡಳಿತ ಕಾನೂನು ಸುವ್ಯವಸ್ಥೆ ಕುಸಿದು ರಾಜ್ಯದಲ್ಲಿ ಆಡಳಿತದ ಅಸ್ಥಿರತೆ ಉಂಟಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿದಂತಹ ಸಂದರ್ಭ ಬಂದಾಗ ಆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಡಳಿತ ಜಾರಿಗೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಏನಾಗ್ತಾರೆ ರಾಜ್ಯದ ಆಡಳಿತವನ್ನ ವಾಸ್ತವವಾಗಿ ನಡೆಸುವಂತಹ ಕಾರ್ಯವನ್ನು ಮಾಡ್ತಾರೆ ಮಕ್ಕಳೇ ಈಗ ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾರಂದರೆ ಶ್ವೇತಾ ವಜುಬಾಯಿ ವಾಲಾ ಅವರು ಮುಂದೆ ನಾವು ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ರಾಜ್ಯದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಹಾಗೂ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ನೋಡಿ ವಿಧಾನಸಭೆಯ ಚುನಾವಣೆಯನ್ನು ಐದು ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಥವಾ ಒಂದು ಗುಂಪು ಬಹುಮತವನ್ನು ಪಡೆಯುತ್ತೋ ಆ ಗುಂಪಿನ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಗುರುತಿಸ್ತಾರೆ ಆ ಮುಖ್ಯಮಂತ್ರಿಯನ್ನಾಗಿ ನೇಮಿಸುವಂತಹ ಕಾರ್ಯವನ್ನ ರಾಜ್ಯಪಾಲರು ಮಾಡ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿಯವರಿಗೆ ಇರುವಂತಹ ಅಧಿಕಾರಗಳು ಏನು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ಅಂದ್ರೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸ್ಬೋದು ಆದರೆ ಅದರಲ್ಲಿ ಮುಖ್ಯವಾದಂತಹ ಪಾತ್ರ ಯಾರ್ದಾಗಿರುತ್ತೆ ಅಂದ್ರೆ ಮುಖ್ಯಮಂತ್ರಿಗಳದೇ ಆಗಿರುತ್ತೆ ಮುಖ್ಯಮಂತ್ರಿಗಳು ಯಾರನ್ನ ಸೂಚಿಸ್ತಾರೋ ಅವರನ್ನು ರಾಜ್ಯಪಾಲರು ಏನು ಮಾಡ್ತಾರೆ ಮಂತ್ರಿಗಳಾಗಿ ನೇಮಿಸ್ತಾರೆ ಹಾಗೆ ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವಂತಹ ಮತ್ತು ಬದಲಾಯಿಸುವಂತಹ ಅಧಿಕಾರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಇರುತ್ತೆ ನೋಡಿ ಈಗ ಅನೇಕ ಖಾತೆಗಳು ಗೃಹ ಖಾತೆ ಆಗ್ಬೋದು ಶಿಕ್ಷಣ ಖಾತೆ ಆಗ್ಬೋದು ಕಂದಾಯ ಇಲಾಖೆ ಆಗ್ಬೋದು ಜಲಸಂಪನ್ಮೂಲ ಇಲಾಖೆ ಆಗ್ಬೋದು ಕೃಷಿ ಖಾತೆ ಆಗ್ಬೋದು ಈಗ ಅನೇಕ ಖಾತೆಗಳು ಬರ್ತವೆ ಯಾವ ಮಂತ್ರಿಗೆ ಯಾವ ಖಾತೆಗಳನ್ನು ನೀಡಬೇಕು ಹಾಗೂ ಖಾತೆಗಳನ್ನು ಬದಲಾಯಿಸಬೇಕು ಈ ಅಧಿಕಾರ ಯಾರಿಗಿರುತ್ತೆ ಮುಖ್ಯಮಂತ್ರಿಗಳಿಗೆ ಇರುತ್ತೆ ಯಾವ ಮಂತ್ರಿ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತ ಅಂದರೆ ಆ ವ್ಯಕ್ತಿಯನ್ನು ಪದಃಚುತಗೊಳಿಸುವಂತಹ ಅಧಿಕಾರ ಕೂಡ ಮುಖ್ಯಮಂತ್ರಿಯವರಿಗೆ ಇರುತ್ತೆ ಪದಶ್ಚುತಿಗೊಳಿಸೋದು ಅಂದರೆ ಆ ಮಂತ್ರಿ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವಂತಹ ಅಧಿಕಾರ ಕೂಡ ಯಾರಿಗಿರುತ್ತೆ ಮುಖ್ಯಮಂತ್ರಿಯವರಿಗೆ ಇರುತ್ತೆ ಅಲ್ಲದೆ ಇನ್ನೊಂದು ಬಹುಮುಖ್ಯವಾದಂತಹ ಕಾರ್ಯ ಅಂದರೆ ಮುಖ್ಯಮಂತ್ರಿಗಳದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ಮಕ್ಕಳೇ ನಾವು ಇಲ್ಲಿಯ ತನಕ ರಾಜ್ಯ ಸರ್ಕಾರದ ರಚನೆ ಆಗ್ಬೋದು ಅವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಂಡು ಈ ಕುರಿತು ನಾವು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ನಾನು ಕೆಲವು ಸರಳ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತೇನೆ ನೀವು ಈ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಈ ವಿಷಯಗಳ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಈ ಪ್ರಶ್ನೆಗಳಿಗೆ ನೀವೆಲ್ಲರೂ ಸರಿಯಾಗಿ ಉತ್ತರವನ್ನು ಕೊಡ್ತೀರಾ ಅಂತ ಭಾವಿಸ್ತೇನೆ ಮಕ್ಕಳೇ ನೀವು ನಿಮ್ಮ ನೋಟ್ ಪುಸ್ತಕವನ್ನು ತೆಗೆದುಕೊಂಡು ನಾನು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿಟ್ಕೊಳ್ಳಿ ಮೊದಲನೇ ಪ್ರಶ್ನೆ ಪ್ರಜಾಪ್ರತಿನಿಧಿಗಳು ಇರುವಂತಹ ಶಾಸನ ಸಭೆ ಯಾವುದು ನೋಡಿ ಪ್ರಜಾಪ್ರತಿನಿಧಿಗಳುಂದ್ರೆ ಪ್ರಜೆಗಳಿಂದ ಚುನಾಯಿಸಲ್ಪಟ್ಟಂತಹ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಚುನಾಯಿಸಲ್ಪಟ್ಟಂತಹ ಪ್ರತಿನಿಧಿಗಳು ಯಾವ ಶಾಸನ ಸಭೆಯಲ್ಲಿ ಕಂಡು ಬರ್ತಾರೆ ಉತ್ತರ ವಿಧಾನಸಭೆ ಹೌದು ವಿಧಾನಸಭೆಯಲ್ಲಿ ಪ್ರಜೆಗಳಿಂದ ಚುನಾಯಿತರಾದಂತಹ ಪ್ರಜಾಪ್ರತಿನಿಧಿಗಳು ಇರ್ತಾರೆ ಸರಿ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರಾಗಿರುತ್ತಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸದನಗಳಿದವೆ ಯಾವ ಸದನದಲ್ಲಿ ಶಿಕ್ಷಕರ ಪ್ರತಿನಿಧಿಗಳು ಇರ್ತಾರೆ ಸರಿಯಾದ ಉತ್ತರ ವಿಧಾನ ಪರಿಷತ್ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಪ್ರತಿನಿಧಿಗಳು ಸದಸ್ಯರಾಗಿರ್ತಾರೆ ಮೂರನೇ ಪ್ರಶ್ನೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಶಾಸಕರು ಅಂದರೆ ಎಂಎಲ್ ಎ ಅಥವಾ ವಿಧಾನಸಭಾ ಸದಸ್ಯರು ಯಾರಾಗಿರ್ತಾರೆ ನೋಡಿ ನಮ್ಮ ರಾಜ್ಯದಲ್ಲಿ ಒಟ್ಟು ಇನ್ನೂರ ವಿಧಾನಸಭಾ ಕ್ಷೇತ್ರಗಳಿರ್ತವೆ ನಿಮ್ಮ ಕ್ಷೇತ್ರ ಯಾವುದು ಬರುತ್ತೆ ನೋಡಿ ಈಗ ಉದಾಹರಣೆಗೆ ನನ್ನ ಕ್ಷೇತ್ರ ಅಂದ್ಕೊಳ್ಳಿ ನಮ್ಮ ಕ್ಷೇತ್ರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಬರುತ್ತೆ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀತ ಎಸ್ ಆರ್ ಶ್ರೀನಿವಾಸ್ ಇವರನ್ನು ವಿಧಾನಸಭಾ ಸದಸ್ಯರಾಗಿ ಗುರುತಿಸ್ತೀವಿ ನಮ್ಮ ಕ್ಷೇತ್ರ ಗುಬ್ಬಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಾಗೆ ನಿಮ್ಮ ನಿಮ್ಮ ಕ್ಷೇತ್ರಗಳು ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದ್ದಾವೆ ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭಾ ಸದಸ್ಯರು ಯಾರು ಎಂಬುದನ್ನು ಬರೆದಿಟ್ಕೊಳ್ಳಿ ಮಕ್ಕಳೇ ಮುಂದಿನ ಪ್ರಶ್ನೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾರು ನೋಡಿ ಮಕ್ಕಳೇ ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ನಿಮ್ಮ ಜಿಲ್ಲೆಗೆ ಬರುವಂತಹ ಉಸ್ತುವಾರಿ ಮಂತ್ರಿಗಳು ಯಾರು ಈಗ ಉದಾಹರಣೆ ನನ್ನದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಶ್ರೀಯುತ ಜೆ ಸಿ ಮಾಧುಸ್ವಾಮಿ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ಉಸ್ತುವಾರಿ ಮಂತ್ರಿಗಳು ಯಾರು ಎಂಬುದನ್ನು ಕೂಡ ಬರೆದಿಟ್ಕೊಳ್ಳಿ ಮಕ್ಕಳೇ ಮಕ್ಕಳೇ ನೀವು ಈ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ನೀಡಿದ್ದೀರಾ ಧನ್ಯವಾದಗಳು ನಾವು ಇಲ್ಲಿಯ ತನಕ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸ್ಕೊಂಡು ಈಗ ಮುಂದೆ ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಬಗ್ ಅಧ್ಯಯನ ಮಾಡೋಣ ಮಕ್ಕಳೇ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಏನು ನೋಡಿ ನಮ್ಮ ದೇಶದಲ್ಲಿ ತಮ್ಮದೇ ಆದಂತಹ ಕಾನೂನು ಸಂವಿಧಾನ ಬರುತ್ತೆ ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ ಈ ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯವನ್ನು ನೀಡುವಂತಹ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಕರಿತೇವೆ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೇವೆ ನೋಡಿ ಕಾನೂನು ಮತ್ತು ನ್ಯಾಯಾಂಗ ಇವೆರಡೂ ಕೂಡ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ ನೋಡಿ ಕಾನೂನಿರುತ್ತೆ ಆ ಕಾನೂನಿನ ಅಡಿಯಲ್ಲಿ ಆ ಕಾನೂನನ್ನು ರಕ್ಷಿಸಿ ನ್ಯಾಯವನ್ನು ನೀಡುವಂತಹ ಕೆಲಸವನ್ನು ನ್ಯಾಯಾಂಗ ಮಾಡುತ್ತೆ ಇವೆರಡೂ ಕೂಡ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ ಹಾಗಾದರೆ ನ್ಯಾಯಾಲಯಗಳ ಕಾರ್ಯಗಳು ಏನೇನು ಮೊನ್ನೆದಾಗಿ ಶಾಸಕಾಂಗ ರೂಪಿಸಿದಂತಹ ಕಾಯ್ದೆಗಳಿಗೆ ಅರ್ಥ ವಿವರಣೆಯನ್ನು ನೀಡುವಂತಹ ಕೆಲಸವನ್ನು ನ್ಯಾಯಾಂಗ ಮಾಡುತ್ತೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಅಂದರೆ ಇಬ್ಬರು ವ್ಯಕ್ತಿ ಆಗ್ಬೋದು ವ್ಯಕ್ತಿಗಳ ಗುಂಪುಗಳಾಗ್ಬೋದು ಅಥವಾ ವ್ಯಕ್ತಿ ಮತ್ತು ಸರ್ಕಾರಗಳ ನಡುವೆ ಏನಾದರೂ ವಿವಾದಗಳು ಏರ್ಪಟ್ರೆ ಅಂತಹ ಸಂದರ್ಭದಲ್ಲಿ ಇಬ್ಬರ ವಾದವಿವಾದಗಳನ್ನು ಆಲಿಸಿ ಸರಿಯಾದಂತಹ ತೀರ್ಪನ್ನು ನೀಡುವಂತಹ ಕೆಲಸವನ್ನು ನ್ಯಾಯಾಲಯ ಮಾಡುತ್ತೆ ಹಾಗೆ ನ್ಯಾಯಾಲಯ ಪ್ರಜೆಗಳ ಪ್ರಾಣ ಆಗ್ಬೋದು ಆಸ್ತಿ ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಯುವಂತಹ ಬಹುಮುಖ್ಯವಾದಂತಹ ಕಾರ್ಯವನ್ನು ನ್ಯಾಯಾಲಯ ಮಾಡುತ್ತೆ ಯಾವುದೋ ಒಂದು ಪ್ರಜೆಯ ಪ್ರಾಣ ಹಾನಿಯಾದಂಥ ಸಂದರ್ಭದಲ್ಲಿ ಅಥವಾ ಆಸ್ತಿಯಾದ ಹಾನಿಯಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಘನತೆಗೆ ಕುಂದು ಬಂದಂತಹ ಸಂದರ್ಭದಲ್ಲಿ ಮತ್ತು ವ್ಯಕ್ತಿಯ ಹಕ್ಕುಗಳಿಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರೇ ಆಗಲಿ ನ್ಯಾಯಾಲಯದ ಹೋದರೆ ಆ ನ್ಯಾಯಾಲಯ ಅವರ ವಾದಗಳನ್ನು ಆಲಿಸಿ ಸರಿಯಾದಂತಹ ತೀರ್ಪನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ ನೋಡಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಬರುತ್ತೆ ನಮ್ಮ ಸಂವಿಧಾನ ದೇಶದ ಏಕತೆ ಅಂದರೆ ಇಡೀ ದೇಶಕ್ಕೆ ಒಂದೇ ರೀತಿಯಾದಂತಹ ಒಂದೇ ಥರನಾದಂತಹ ಕಾನೂನು ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡಿದೆ ಅಂದರೆ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿದೆ ಈ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ನ್ಯಾಯಾಲಯ ಯಾವುದಾಗಿರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಅದನ್ನ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೇವೆ ನೋಡಿ ಮಕ್ಕಳೇ ನೀವು ಈ ಚಿತ್ರವನ್ನು ಗಮನಿಸಿ ಇದು ಸುಪ್ರೀಂ ಕೋರ್ಟ್ನ ಚಿತ್ರ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಇಪ್ಪತ್ತೈದು ನ್ಯಾಯಾಧೀಶರು ಇರ್ತಾರೆ ಈ ನ್ಯಾಯಾಧೀಶರನ್ನ ಯಾರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರ ಇರುವಂತಹ ಅಧಿಕಾರದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡುವಂತಹ ಅಧಿಕಾರ ಕೂಡ ಒಂದಾಗಿರುತ್ತೆ ಈ ಸುಪ್ರೀಂ ಕೋರ್ಟ್ ಹೊಸ ದಿಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ನಾವು ಕೋರ್ಟ್ಗಳ ಕೋರ್ಟ್ ಅಂತ ಕೂಡ ಕರಿತೇವೆ ಸುಪ್ರೀಂ ಕೋರ್ಟ್ಗಳ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಅಥವಾ ಹೈಕೋರ್ಟ್ಗಳು ಕಂಡು ಬರ್ತವೆ ಈ ಹೈಕೋರ್ಟ್ಗಳು ರಾಜ್ಯ ಮಟ್ಟದಲ್ಲಿರುವಂತಹ ಅತ್ಯುನ್ನತ ನ್ಯಾಯಾಲಯಗಳಾಗಿರ್ತವೆ ಕರ್ನಾಟಕದಲ್ಲಿರುವಂತಹ ಹೈಕೋರ್ಟ್ ಎಲ್ಲಿ ಕಂಡು ಬರುತ್ತೆ ನಿಮ್ಗೆಲ್ಲ ಗೊತ್ತಿದೆಯಲ್ವ ಮಕ್ಕಳೇ ಹೌದು ಬೆಂಗಳೂರು ಮಹಾನಗರದಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕಂಡು ಬರುತ್ತೆ ಉಚ್ಚ ನ್ಯಾಯಾಲಯ ಕೂಡ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ ಹಾಗೆ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಉಚ್ಚ ನ್ಯಾಯಾಲಯಗಳು ಕಂಡು ಬರ್ತವೆ ಹಾಗಾದ್ರೆ ಈ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕು ಅಂದರೆ ಏನೆಲ್ಲ ಅರ್ಹತೆಗಳಿರಬೇಕು ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಮೊದಲು ಅವರು ಭಾರತದ ಪ್ರಜೆಗಳಾಗಿರಬೇಕು ಅವರು ಕನಿಷ್ಠ ಹತ್ತು ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿಗಳು ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹತೆಯನ್ನು ಹೊಂದಿರ್ತಾರೆ ಹಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿವಿಧ ಮಟ್ಟದಲ್ಲಿ ನ್ಯಾಯಾಲಯಗಳು ಕಂಡು ಬರ್ತವೆ ನೋಡಿ ಈಗ ರಾಷ್ಟ್ರ ಮಟ್ಟದಲ್ಲಿ ಕಂಡು ಬರುವಂತಹ ನ್ಯಾಯಾಲಯ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇದು ಹೊಸದಿಲ್ಲಿ ಅಥವಾ ನವದೆಹಲಿಯಲ್ಲಿ ಕಂಡುಬರುತ್ತೆ ಅದರ ಕೆಳ ಹಂತದಲ್ಲಿ ಉಚ್ಚ ನ್ಯಾಯಾಲಯಗಳು ಕಂಡುಬರ್ತವೆ ನಾನು ಆಗಲೇ ಹಾಗೆ ಒಟ್ಟು ನಮ್ಮ ದೇಶದಲ್ಲಿ ಇಪ್ಪತ್ತ ನಾಲ್ಕು ಉಚ್ಚ ನ್ಯಾಯಾಲಯಗಳು ಕಂಡು ಬರ್ತವೆ ಇವು ರಾಜ್ಯ ಮಟ್ಟದಲ್ಲಿರುವಂತಹ ನ್ಯಾಯಾಲಯಗಳಾಗಿರ್ತವೆ ಹಾಗೆ ಹೈಕೋರ್ಟ್ನ ಅಡಿಯಲ್ಲಿ ಅಧೀನ ನ್ಯಾಯಾಲಯಗಳು ಕಂಡು ಬರ್ತವೆ ಅವುಗಳಲ್ಲಿ ಜಿಲ್ಲಾ ನ್ಯಾಯಾಲಯ ಆಗ್ಬೋದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆಗ್ಬೋದು ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆಗ್ಬೋದು ಲೋಕ ಅದಾಲತ್ಗಳು ಇವುಗಳು ಅಧೀನ ನ್ಯಾಯಾಲಯಗಳಾಗಿ ಗುರುತಿಸಲ್ಪಟ್ಟಿವೆ ಮಕ್ಕಳೇ ನಾವು ಇಂದಿನ ಈ ಅಧ್ಯಾಯದಲ್ಲಿ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಇವುಗಳ ಬಗ್ಗೆ ಕಲಿತಂತಹ ವಿಷಯಗಳನ್ನು ಒಮ್ಮೆ ಹಿನ್ನೋಟ ಮಾಡಿಕೊಳ್ಳೋಣ ನೋಡಿ ನಾವು ಈ ಅಧ್ಯಾಯದಲ್ಲಿ ರಾಜ್ಯ ಸರ್ಕಾರ ಹೇಗೆ ರಚನೆಗೊಳ್ಳುತ್ತೆ ಮತ್ತು ರಾಜ್ಯ ಸರ್ಕಾರದ ಕಾರ್ಯಗಳು ಏನು ಎಂಬುದನ್ನು ತಿಳಿದುಕೊಂಡು ಹಾಗೆ ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿ ಏನು ಎಂಬುದನ್ನು ಕೂಡ ಈ ಅಧ್ಯಾಯದಲ್ಲಿ ತಿಳಿದುಕೊಂಡು ಹಾಗೆ ರಾಜ್ಯಪಾಲರಾಗಬೇಕು ಅಂದರೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಹಾಗೂ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರಗಳು ಏನು ಎಂಬುದನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಂಡು ಹಾಗೆ ಮುಖ್ಯಮಂತ್ರಿ ಯಾಕಬೇಕಾದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಹಾಗೂ ಮುಖ್ಯಮಂತ್ರಿಯವರಿಗಿರುವಂತಹ ಅಧಿಕಾರಗಳೇನು ಹಾಗೂ ಮುಖ್ಯಮಂತ್ರಿಯವರ ಕರ್ತವ್ಯಗಳು ಏನು ಎಂಬುದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡು ಹಾಗೆ ನ್ಯಾಯಾಂಗಗಳು ನಮ್ಮ ರಾಜ್ಯಾಡಳಿತದಲ್ಲಿ ಏನೆಲ್ಲ ಪಾತ್ರಗಳನ್ನು ನಿರ್ವಹಿಸ್ತವೆ ಎಂಬುದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡು ಹಾಗೆ ನಮ್ಮ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಿದೋ ಹಾಗೆ ವಿವಿಧ ಮಟ್ಟದಲ್ಲಿ ಬರುವಂತಹ ನ್ಯಾಯಾಲಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಮಕ್ಕಳೇ ನಾವು ಇಲ್ಲಿಯವರೆಗೆ ಕಲ್ತಂತಹ ವಿಷಯಗಳ ಕುರಿತು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ ನೀವೆಲ್ಲ ಸರಿಯಾದ ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮೊದಲನೇ ಪ್ರಶ್ನೆ ರಾಷ್ಟ್ರಮಟ್ಟದಲ್ಲಿರುವಂತಹ ಅತ್ಯುನ್ನತ ನ್ಯಾಯಾಲಯ ಯಾವುದು ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಇದು ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದಿನ ಪ್ರಶ್ನೆ ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ವರ್ಷಗಳಾಗಿರುತ್ತೆ ಐದು ವರ್ಷಗಳು ಹೌದು ಪ್ರತಿ ಐದು ವರ್ಷಗಳಿಗೊಮ್ಮೆ ವಿಧಾನಸಭಾ ಚುನಾವಣೆ ಬರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬರುತ್ತೆ ಧನ್ಯವಾದಗಳು ಮಕ್ಕಳೇ ನೀವು ಎಲ್ಲರೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಮಕ್ಕಳೇ ನಾನು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಚಟುವಟಿಕೆಗಳನ್ನು ಕೊಡ್ತೇನೆ ಈ ಚಟುವಟಿಕೆಗಳನ್ನು ನೀವು ಬರೆದಿಟ್ಟುಕೊಂಡು ಈ ಚಟುವಟಿಕೆಗಳನ್ನು ನೀವು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಮೊದಲನೇ ಚಟುವಟಿಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳನ್ನು ನಿಮ್ಮ ಹಿರಿಯರೊಂದಿಗೆ ಹೋಗಿ ನೋಡಿ ಸಾಧ್ಯವಾದರೆ ಆಗದಿದ್ದರೆ ನೋಡಿ ನಿಮ್ಮ ದೂರದರ್ಶನದಲ್ಲಿ ಕೂಡ ಅವುಗಳು ಪ್ರಸಾರವಾಗುತ್ತವೆ ಅವುಗಳನ್ನು ನೋಡುವಂತಹ ಕೆಲಸವನ್ನು ಮಾಡಿ ಎರಡನೇದಾಗಿ ತರಗತಿಯಲ್ಲಿ ಶಾಲಾ ಮಂಡಲವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ರಚಿಸಿ ನೀವೆಲ್ಲ ರಚಿಸಿದ್ದೀರಾ ಅಂತ ಭಾವಿಸ್ತೇನೆ ಮಕ್ಕಳೇ ಹಾಗೆ ಶಾಲೆಯಲ್ಲಿ ನ್ಯಾಯಾಲಯದ ಅಣಕು ದೃಶ್ಯವನ್ನು ಪ್ರದರ್ಶಿಸಿ ಹಾಗೆ ನಿಮ್ಮ ಸಮೀಪದ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳ ಕುರಿತು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಹಾಗೂ ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಳ್ಳಿ ಮಕ್ಕಳೇ ಈ ಕೆಲವು ಗೃಹ ಕಾರ್ಯಗಳನ್ನು ಕೊಡ್ತೇನೆ ಇವುಗಳಿಗೆ ಸರಿಯಾದ ಉತ್ತರವನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಬೇಕು ಮೊದಲನೇ ಪ್ರಶ್ನೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಹಾಗೆ ನ್ಯಾಯಾಂಗದ ಮುಖ್ಯ ಕಾರ್ಯಗಳು ಏನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕು ಅಂದರೆ ಇರಬೇಕಾದಂತಹ ಅರ್ಹತೆಗಳು ಏನು ನಾಲ್ಕನೇ ಪ್ರಶ್ನೆ ಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು ನನ್ನ ಹೆಸರು ವಾಸುದೇವಮೂರ್ತಿ ಕೆ ವಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಿಗಳರಪಾಳ್ಯ ಬೆಂಗಳೂರು ಉತ್ತರ ಜಿಲ್ಲೆ ಧನ್ಯವಾದಗಳು